ಸರಿ ಈಗ ಪೂರ್ಣಂಗಿ ಒಂದು ಅಲೆ ಎದ್ದಿದೆ, ಅಂದ್ರೆ ಪೂರ್ಣಂಗಿ ತಿನ್ನಂತ ಅಷ್ಟು ಅವ್ರನ್ನ ಸಾರ ಅವರ ಸಿನಿಮಾ ರಿಲೀಸ್ ಮಾಡಬಾರ್ದು ಒಂದ್ ಕಡೆ, ಮತ್ತೆ ಅವರು ಮುಂದಿನ ಅಂದ್ರೆ ಈ ಕೇಸ್ ಆದ ಬಳಿಕ ಬೇರೆ ಯಾವುದೇ ಸಿನಿಮಾಗಳಲ್ಲಿ ನಟಿಸಬಾರ್ದು ಅಂತಕ್ಕಂಥದ್ದು ಒಂದು ಅಲೆ ಇದೆ. ಇದ್ರ ಬಗ್ಗೆ ನಿಮ್ಮ ಅರಿವೆ? ಯಾಕಂದ್ರೆ ನೀವು ಯಾವತ್ತೂ ದರ್ಶನವನ್ನ ಕಳ್ಕೊತಿಲ್ಲ, ಅಂದ್ರೆ ಇಲ್ಲೂ ಅವ್ರ ಬಗ್ಗೆ ಸಾಫ್ಟ್ವೇರ್ನಲ್ಲೇ ತೋರಿಸ್ಕೊಂಡ್ತಾ ಇದ್ರ, ನೀವು ಅವ್ರು ಒಟ್ಟೊಟ್ಟಿಗೆ ಇಲ್ಲ ಅಂತಂದ್ರೆ ಕೂಡ ಯಾವತ್ತೂ ಅವ್ರ ಬಗ್ಗೆ ನೆಗೆಟಿವ್ ವರ್ಕ್ ಮಾಡ್ತಾರಿಲ್ಲ. ಹಾಗಾಗಿ ಈ ಬಗ್ಗೆ ಏನಾಗುತ್ತೆ? ಈ ಕೇಸ್ ಹೊರಗಡೆ ಬಂದ್ರೆ ಅಂತ ಕೇಸಿನ ಹೊರಗಡೆ ಬಂದ್ರೆ ನಿಮ್ಗೆ ಪ್ಲಾನ್ ಅನ್ನೋದು ಬರೋದೇ ಇಲ್ಲ, ಬಂದಿಲ್ಲ ಅಂದ್ರೆ ಪ್ಲಾನ್ ಅನ್ನೋದು ಬರೋದೇ ಪಾಯಿಂಟ್. ಅದ ಪ್ಲಾನ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಹಿಯರ್ ಇಸ್ ಜಸ್ಟಿಸ್. ಇಲ್ಲಿ ಏನಾಗುತ್ತೆ, ನೀವು ಚೇಂಬರ್ ಅಲ್ಲಿ ಒಬ್ಬ ಸೇವೆ ಬಂದಿದ್ದಾರೆ, ಹಿರಿಯರು ಬಿಟ್ಟಿದ್ದಾರೆ, ಎಲ್ಲರೂ ಹೋಗಿ ಅವ್ರನ್ನ ಒತ್ತಡ ಹಾಕಿದಾಗ ಏನ್ ಹೇಳಕ್ಕಾಗುತ್ತೆ? ಕೆಲವು ವಾರಗಳಿಂದ ಕೆಲವು ತಿಂಗಳಿಗಿಂತ ನನ್ನ ಮೇಲೂ ತುಂಬಾ ಬ್ಯಾನ್ ಬ್ಯಾನ್ ಅಂತ ಎಲ್ಲ ಇದು ಮಾಡ್ತಾರೆ. ಏನಂದ್ರೆ ಪಾಯಿಂಟ್ ಅದಲ್ಲ, ಏನ್ ನ್ಯಾಯ ಅದು ಮಾಡಿ ಚೇಂಬರ್ ಇರೋದು ಅಲ್ಲಿರುವಂತ ಚಿತ್ರರಂಗ ನ್ಯಾಯ ಮಾಡ್ಕೊಡಿ. ಇದನ್ನೆಲ್ಲ ಬ್ಯಾನ್ ಅನ್ನೋದು ನಮ್ಮ ವರ್ಡ್ ಅಲ್ಲ, ಬಟ್ ನನ್ನ ಕಾನ್ಸಂಟ್ರೇಷನ್ ಆಗಿ ಪ್ರತಿಯೊಬ್ಬರು ಚೇಂಬರ್ ನಲ್ಲಿ ಹಿರಿಯರ ಚೇಂಬರ್ ಬಂದ್ಬಿಟ್ಟು ಇದಕ್ಕೆ ಬ್ಯಾನ್ ಅನ್ನೋ ವರ್ಡ್ ಅಲ್ಲ, ಇರೋದು ನ್ಯಾಯ. ಎಲ್ಲರೂ ಗುಂಪಿ ನಾಲ್ಕು ನೋಡ್ತಾ ಇರೋದು ಪೊಲೀಸ್ ನೋಡಿ ಹೇಗೆ ಕೆಲಸ ಮಾಡ್ತಿದ್ದಾರೆ, ನೀವು ಮಾಧ್ಯಮ ನೋಡಿದ್ರೆ ಹೇಗೆ ಕೆಲಸ ಮಾಡ್ತಾ ಇದ್ದೀವಿ, ನಾಳೆ ಕೋರ್ಟಿಗೆ ಹೋಗೋದು ಅಲ್ಲೇ ನಡೀತಿದೆ, ಅದು ಇಂಪಾರ್ಟೆಂಟ್ ಅಲ್ಲ. ತುಂಬ ಸೆಕೆಂಡ್ರಿ ಏನು, ನಮ್ಮೆಲ್ಲರಿಗಿಂತ ನೋವು ಪಡ್ಕೊಂಡ ವ್ಯಕ್ತಿಗಳು ಕುಟುಂಬ ಹೊರಗಡೆ ಇದ್ದಾರಲ್ಲ ಅವ್ರಿಗೆ ನ್ಯಾಯ ಆಗ್ತದೆ. ಕಾನ್ಸಂಟ್ರೇಷನ್ ಅಲ್ಲಿ ಜನರು ಕೂಡ ಯಾವತ್ತೂ ನಾನು ಒಂದು ಹೇಳ್ತೀನಿ ಕೇಳಿ, ನಾವು ಕೆಲವು ಟೈಮ್ ಆಸ್ಪತ್ರೆಗೆ ಹೋದಾಗ್ಲೂ ಈಗೇನು ನೋವು ನಾವು ಬೇಡ್ಕೊಂಡು ಹೋಗೋದು ಆಗ್ಲಿ. ಡಾಕ್ಟರ್ ಆಗೋ ಕನಸಿದೆಯಾ? ನೀಟ್ ಅಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟ್ ಅಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಡೇವಿಸ್. ಆಗದೆ ಇರಲಿ ಅಂತ ನಾನು ರಿಪೋರ್ಟ್ ಬಂದಾಗ ಅದೆಲ್ಲ ಖುಷಿಯಾಗಿ ಮನೆಗೆ ಹೋಗಿ ಆಗಿದೆ ಅಂತ ಬಂದಾಗ ಏನ್ ಮಾಡ್ಬೇಕಾಗಿಸ್ ಬೇರೆ, ಫ್ರೆಂಡ್ಶಿಪ್ ಬೇರೆ, ರಿಲೇಶನ್ಶಿಪ್ ಬೇರೆ. ನಾನು ಇವತ್ತಿದ್ದಲ್ಲ, ನಾನು ಯಾವತ್ತಿಂದ ಯಾರ ಬಗ್ಗೆ ಏನು ಮಾತಾಡೋದು ನನಗೆ ಬೇಕಾಗಿತ್ತು. ಚಿತ್ರರಂಗದಲ್ಲಿ ಅಂದಾಗ ಈ ಚಿತ್ರರಂಗ ನಾನು ಸೇರ್ಪಡಾಗಿರೋದ್ರಿಂದ ಚಿತ್ರರಂಗದಲ್ಲಿ ಒಂದು ಕಂಪ್ನಿ ಚಿಕ್ಕೆ ಬರೋದು ನಮಗೂ ಇಂಟ್ರೆಸ್ಟ್ ಇಲ್ಲ, ನಮ್ಗೆ ಇಷ್ಟ ಇಲ್ಲ. ಇಲ್ಲಿ ತುಂಬ ಜನ ಸೇರಿ ತ್ಯಾಗಗಳನ್ನ ಮಾಡಿ ದುಡ್ಡಿದ್ದಕ್ಕೆ ಕನ್ನಡ ಚಿತ್ರರಂಗ ಇವತ್ತು ಬಂದಿದ್ದಿದೆ. ಎಷ್ಟೋ ವರ್ಷಗಳ ಇತಿಹಾಸ ಇದೆ, ಯಾವುದೋ ಒಂದರಿಂದ ಹೆಸರಾಗ ತಪ್ಪಾಗುತ್ತೆ. ಅದಕ್ಕೆ ನಮ್ಗೆಲ್ಲ ಖುಷಿ ಆದಷ್ಟು ನ್ಯಾಯ ಸಿಗುತ್ತೆ, ನಿಮ್ಮಷ್ಟೇ ಖುಷಿ ನಾವು ಪಡ್ತೀವಿ. ಅಕಸ್ಮಾತ್ ಆರೋಪಿಗೆ ಆರೋಪಿ ಯಾರು ಅಂತ ಹೇಳೋದಕ್ಕೆ ಜಡ್ಜ್ ಅಂತ ಒಬ್ರು ಕೂತ್ಕೊತಾರೆ, ಅದಕ್ಕೆ ನಾವು ತಲೆ ಬಾಚಬೇಕಾಗುತ್ತೆ. ಕರೆಕ್ಟ್, ಇಲ್ಲಿ ಕೂತ್ಕೊಂಡು ನಾವು ಜಡ್ಜ್ ಮಾಡೋದ್ರಲ್ಲಿ ನಮ್ಮ ಚಿರುಡಿ ಸ್ವಲ್ಪ ಅಂಶ ಇಲ್ಲಿ ನನಗೆ ಗೊತ್ತಿರೋದು, ನನ್ನ ಕಣ್ ಮುಂದೆ ಬರೋದೆ ಆ ಫ್ಯಾಮಿಲಿ ಬರುತ್ತೆ. ಸೊ ಎಲ್ಲೋ ಅಂತ ನಮ್ಗೆ ಗೊತ್ತಿರೋದು ಯಾರು ಯಾಕೆ 100% ಯಾರು ಇವಾಗ ಇವರೇ ಅವರೇ ಅಂತ ಹೇಳೋದಕ್ಕೆ ನೀವ್ಯಾರು ನಾವು. ಸರ್, ಇಡೀ ಕರ್ನಾಟಕ ಸುದೀಪ್ ಅವರಲ್ಲ ಅಭಿನಯ ಚಕ್ರವರ್ತಿ ಅಂತ ತುಂಬ ಪ್ರೀತಿಯಿಂದ ಗೌರವದಿಂದ ಕಾಣುತ್ತೆ. ಬಿಕಾಸ್ ಆಫ್ ನೀವು ಮಾಡಿದಂಥ ಸಿನಿಮಾಗಳು, ನಿಮ್ಮ ನಡೆ ನೋಡಿ ಎಲ್ಲವೂ ಒಂದು ಮ್ಯಾಟರ್ ಆಗುತ್ತೆ. ಆದರೆ ವೆನ್ ಇಟ್ ಕಮ್ಸ್ ಟು ಪ್ರಾಕ್ಸಿಮಿಟಿ, ನಿಮಗೆ ಚಿತ್ರದುರ್ಗ ಅಂದಾಗ ಸ್ವಲ್ಪ ಮನಸ್ಸಿಗೆ ಹತ್ತಿರವಾದಂಥ ಪ್ರದೇಶ, ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಅಲ್ಲಿ ಮಾಡಿದ್ದೀರಾ. ಅಷ್ಟು ಹಂಗಾಗಿ ಚಿತ್ರದುರ್ಗದ ಮೂಲದ ವ್ಯಕ್ತಿ ಒಬ್ಬರು ತೀರ್ಕೊಂಡಿದ್ದಾರೆ. ಸೊ ಅವ್ರ ಫ್ಯಾಮಿಲಿಗೆ ಏನೇ ಸಾಕಷ್ಟು ಒಂದು ಜೀವ ಹುಟ್ಟಿತು ಇಲ್ಲ ಒಂದು ಜೀವ ಹೋಯ್ತು ಅಂದಾಗ ಇಂಥ ಊರಲ್ಲಿ ಹುಟ್ಟಿದ್ರೆ ಮಾತ್ರ ಅದನ್ನು ಜಾಸ್ತಿ ಸಂಭ್ರಮಿಸ್ತೀನಿ, ಇಲ್ಲ ಇಂಥ ಊರಲ್ಲಿ ಮಾತ್ರ ಹೋಯ್ತು ಅಂದ್ರೆ ಅದನ್ನು ಜಾಸ್ತಿ ದುಃಖ ವ್ಯಕ್ತಪಡ್ತೀನಿ ಅಂತ ಹೇಳಕ್ಕೆ ಸರ್ ನನ್ನ ಗೊತ್ತಿದೆ. ಕರ್ನಾಟಕದ ಮೂಲೆ 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 ಸೇರಿಸಿದ್ದವ್ರನ್ನ ಹೊರಗ್ತಾರೆ. ಮೊನ್ನೆ ಅಷ್ಟೇ ಒಂದು ಊರಲ್ಲಿ ಹೋದಾಗ ನಾನು ಹೇಳಿದೆ, ಅವರು ತುಳುನಾಡು ತುಳುನಾಡಿನ ಬಗ್ಗೆ ನಾನೇ ಪ್ರೀತಿಯಿಂದ ಹೇಳಿದ್ದಲ್ಲ ಸರ್ ನಮ್ಮ ಹೊರಗಡೆ ಮಾತಾಡಲ್ಲ ಅಂತ. ಹಾಗಲ್ಲ ಸರ್, ಚಿತ್ರದುರ್ಗ ಊರಾಗಲಿ ಶಿವಮೊಗ್ಗ ಊರಾಗಲಿ ಪ್ರತಿಯೊಂದು ಕರ್ನಾಟಕದಲ್ಲಿರೋ ಊರು ನಮ್ಮ ಪ್ರೀತಿಯಾದಂಥ ಸ್ಥಳ ಇರ್ಬೋದು, ಆದರೆ ಕರ್ನಾಟಕದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕನ್ನಡಿಗ ಅನ್ನೋ ನಮಗೆ ಹತ್ರನೇ ಇರ್ತಾರೆ. ಅವ್ರಿಗೆ ಅನ್ಯಾಯ ಆಗಿದ್ಮೇಲೆ ಯಾವ ಊರು ಅಂತ ನೋಡೋಕ್ಕಾಗಲ್ಲ ಸರ್, ಪ್ರತಿ ಊರಲ್ಲಿ ಯಾರೇ ಆಗಲಿ ಅವ್ರಿಗೆ ನ್ಯಾಯ ಸಿಗುತ್ತೆ ಅಂತ ನಮ್ಮ ಆಶಯ. ಸರ್, ಕೊನೆಯದಾಗಿ ಪಬ್ಲಿಕ್ ಲೈಫಲ್ಲಿ ಇರ್ತಕ್ಕಂತಹ
ಸೆಲೆಬ್ರಿಟಿಗಳು ಎಸ್ಪೆಷಲಿ ದೊಡ್ಡವರು ಅನ್ಸ್ಕೊಂಡವ್ರು ತುಂಬ ಜಾಗರೂಕವಾಗಿರ್ಬೇಕಾಗುತ್ತೆ. ಅವ್ರು ಏನೇ ಒಂದು ಸ್ಟೆಪ್ ಹಾಕಿದ್ರು ಅವ್ರನ್ನ ಸಾಕಷ್ಟು ಜನ ನೋಡ್ತಾ ಇರ್ತಕ್ಕಂಥ ಕಣ್ಣುಗೆ ಇರ್ತವೆ, ಲಕ್ಷಾಂತರ ಕಣ್ಣುಗಳು, ಕೋಟ್ಯಾಂತರ ಕಣ್ಣುಗಳು. ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಜನಕ್ಕೆ ಒಂದು ಕಿವಿ ಮಾತಾಡೋದು ಸರ್. ಅದಕ್ಕೆ ನಾನು ತುಂಬ ಚಿಕ್ಕವರು ಸರ್, ನಾನೇ ಡೈಲಿ ಬೆಳೆದಾದ್ರೆ ತಪ್ಪು ಮಾಡ್ತಾ ಇರ್ತೀನಿ, ಮನೆ ಸರಿ. ಯಾರು ನಾವು ಸೆಲೆಬ್ರಿಟಿಗಳು ಅಂದ ತಕ್ಷಣ ಮಾತ್ರಕ್ಕೆ ನಾವು ಯಾರು ದೇವರಲ್ಲ ದೇವರ ಅಂದರೆ ಟ್ರೀಟ್ ಮಾಡ್ಕೊಳ್ಳಿ ಅಂತ ಅನ್ಕೊಂಡಿದ್ದೀನಿ. ನಾವು ಮಾಡೋದೆಲ್ಲ ಸರಿನೇ ಮಾಡಬೇಕು ಅನ್ನೋ ಅಂಥ ಒಂದು ಪ್ರೆಷರು ನಾವು ಹಾಕ್ತೀನಿ. ಯಾಕಂದರೆ ತಪ್ಪುಗಳನ್ನು ಮಾಡೋನೇ ಮನುಷ್ಯ, ಪಾಪಗಳು ಕೊಡೋನೇ ಇರೋ ಸರ್. ಕಲ್ಯಾಣ ಮುಂದೋಗೋಣ, ಓಕೆ, ಕಲಸೋದಕ್ಕೆಲ್ಲ ಸರ್ ಬಂದಿರೋದು ಕಲಿ ಸರ್. ಈಗ ವೇದಿಕೆ ಸರ್, ಈಗ ವೇದಿಕೆ ಮೇಲೆ ಕಾರ್ತಿಕ್ ಒಂದು ಒಳ್ಳೆ ಕಿವಿ ಮಾತು ಹೇಳಿದ್ರು, ಹೀರೋಗಳು ಹೀರೋಗಳು ಆಗಬಾರ್ದು ಅಂತ. ಹೀರೋಗಳು ಹೀರೋ ಆಗ್ಬಾರ್ದು ಅಂತ ಹೇಳಿ ನಾನು ಹೀರೋ ಹೀರೋ ಆಗ ಯಾವ ಹೀರೋ ಆಗಿರೋದು. ಫೈನಲ್ ಚಿತ್ರೋದ್ಯಮ ಏನ್ ನಿಲು ತಗೋಬೇಕು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಚಿತ್ರೋದ್ಯಮಕ್ಕೆ ಏನು ಇಲ್ಲೂ ತಗೊಂತೀರಾ ಅಂತ ದಯವಿಟ್ಟು ಕೇಳ್ಬೇಡಿ. ತಗೊಂಡಾಗೆಲ್ಲ ನಾವೆಲ್ಲರೂ ಎಷ್ಟು ಜೋಕ್ಸ್ ಆಗಿದೀವಿ ಅಂದ್ರೆ, ಯಾರೋ ಒಬ್ರು ಬರ್ತಾರೆ ನಮ್ಗೆ ಸಿಕ್ಕಾಪಟ್ಟೆ ಹೊಡಿತಾ ಇದಾರೆ ಇವ್ರ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಮನೆಗೆ ಹೋಗ್ತಾರೆ, ಅವರಿಗೆ ಸಪೋರ್ಟ್ ಕೇಳ್ತಾರೆ, ಅವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಫೈನಲ್ ಆಗಿ ಅವರಿಬ್ರು ಒಂದಾಗ್ತಾರೆ, ಸಪೋರ್ಟ್ ಮಾಡಿದವ್ರು ಗೂಗಲ್ ತರ ಕಾಣಿಸ್ತಾ ಇರ್ತಾರೆ. ಪಾಠ ಮುಗೀತು. ನಾವೇನ್ ಮಾಡ್ಬೇಕು, ಮನೆಗೆ ಹೋಗ್ಬೇಕು, ಚಾನಲ್ ಆನ್ ಮಾಡ್ಕೊಳ್ಬೇಕು, ನಿಮ್ ನ್ಯೂಸ್ ನೋಡ್ತಾ ಇರ್ಬೇಕು, ಏನೇನ್ ಹೇಳ್ತಾ ಇದ್ರೆ ಅಂತ ನೋಡ್ಬಿಟ್ಟು ನಾವ್ ಏನೇನ್ ಮಾಡಬಾರ್ದು ಅಂತ ಕಲಿತಾ ಇರ್ಬೇಕು. ಇಂಥದ್ರಲ್ಲಿ ನಿಲುವು ನಿಲು ಬೇಡ. ಈ ಹಿಂದೆ ನಟ ಜಗ್ಗೇಶ್ ಅವರನ್ನ ಬ್ಯಾನ್ ಮಾಡಿದಾಗ ಅಣ್ಣ ಅವ್ರು ಒಂದು ಮಾತು ಹೇಳಿದ್ರು, ದಯವಿಟ್ಟು ಚಿತ್ರರಂಗದಲ್ಲಿ ಬ್ಯಾನ್ ಆಗಿದ್ದ ಪದವನ್ನು ಯಾರು ಏನೇ ಇದ್ರು ಮಾತುಕತೆ ಮೂಲಕ ಅಣ್ಣವ್ರು ಹೇಳಿದ್ರು ಪರವಾಗಿಲ್ಲ, ವಿರುದ್ಧವಾಗಿ ಮಾತಾಡೋಷ್ಟು ನಾನು ಹಚ್ಚಿಟ್ಟೇ ಇಲ್ಲ. ಜಗ್ಗೇಶ್ ಅವ್ರನ್ನ ಒಬ್ಬ ಸಹೋದರರು, ಅವ್ರಿಗೆ ನಮ್ಕಿನ್ನ ಚೆನ್ನಾಗಿ ತಿಳುವಳಿಕೆ ಇದೆ. ಅಂಡ್ ಇನ್ನೊಂದು, ಬ್ಯಾಡ್ ನಿಜ ಜಾಗದಲ್ಲಿ ಕೈ ಹಾಕಿದ್ರೆ ಏನ್ ಮಾತಾಡ್ಬೇಕು, ಹೆಂಗೆ ಎಸ್ಕೇಪ್ ಆಗ್ಬೇಕು ಅಂತ ಅವ್ರಿಗೆ ನಂಕಿನ ಚೆನ್ನಾಗಿ ಗೊತ್ತಿದೆ. ಸೊ ಇದರಲ್ಲಿ ನಾನು ಬಹಳ ಬಹಳ ಮುಗ್ಧ, ಈಗ ಬಿಟ್ರೆ ಮನೆಗೆ ಫಸ್ಟ್ ಆಫ್ ಆಲ್ ಮ್ಯಾಕ್ಸ್ ಮುಗಿಸಿ ಹೊರಗೆ ಬಿಟ್ರೆ ನನಗೆ ನಮ್ಮ ಮನೆಯವರು ಸ್ವಲ್ಪ ಬಿಡ್ತಾರ, ಈಗ ನೆಕ್ಸ್ಟ್ ಯಾಕಪ್ಪ ಮನೆ ಹೋಗೋಣ. ಸರ್ ಸ್ವಲ್ಪ ಹಿಂದೆ ಬೇರೆ ರೀತಿಯಿಂದ ಸಿನಿಮಾ ಮಾಡಿದ್ರೆ ಜನ ಬರ್ತಾರೆ ಹೇಳಕ್ ಆಗಲ್ಲ, ಇಂಥವ್ ಸಿನಿಮಾ ಮಾಡಿದ್ರೆ ಮಾತ್ರ ಜನ ಬರ್ತಾರೆ ಮಾಡ್ತಾರಲ್ಲ ಪ್ರಯತ್ನ ಮಾಡಿಸ್ತಾರೆ. ಕೋವಿಡ್ ಬಂದಾಗ ಏನು ಅನ್ಸ್ತಿದ್ರೆ ಎಲ್ಲರೂ ಹೋಗಕ್ ಬರಕ್ ಸಾಧ್ಯ ಇಲ್ಲ ಕಾಣಿಸ್ತಾರೆ, ಇವಾಗ ಮತ್ತೆ ಮಾಸ್ಕ್ ಇದೆ ಓಡಾಡ್ತಾ ಬರ್ತಾರೆ. ಆಗಸ್ಟ್ ಬರ್ಬೋದೇನೋ. ಅರೆಸ್ಟ್ ಕೂಡ ಮಾಡ್ತಾರೆ, ಅದು ಕನ್ನಡ ಚಿತ್ರಕ್ಕೆ ಒಂದು ಕಬ್ಬು ಚುಕ್ಕಿ ಆಗಿದೆ. ಇವಾಗ ಎಲ್ಲೆಡೆ ಅದ್ರ ಬಗ್ಗೆ ಚರ್ಚೆಗಳಾಗ್ತಿದೆ. ದರ್ಶನ್ ಅವರು ಕೂಡ ಅರೆಸ್ಟ್ ಆಗಿರ್ತಕ್ಕಂಥದ್ದು, ಅವರು ಕೂಡ ಕಾನೂನಿನ ಮನೆಯಲ್ಲಿ ಸಿಕ್ಕೊಂಡಿರ್ತಕ್ಕಂಥ ಕಾನೂನಿನ ಬಲೆಯನ್ನ ಮಾಡ್ತಾ ಇದ್ದಿಲ್ಲ, ಕಾನೂನಿನ ಬಲೆಯನ್ನ ಕಾನೂನು ಕೇಳಿದ್ದೀನಿ, ಕಾನೂನಿನ ಬಲೆ ಕಾನೂನು ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ನಾನು ಈ ವಿಚಾರ ತಗೊಂಡಿದ್ದಾರೆ.
ಯಾವತ್ತೂ ಮಾಧ್ಯಮ ಅಂತ ಹೇಳ್ಬೋದು, ಮಾಧ್ಯಮದ ಬಲೆ ತಪ್ಪಾಗುತ್ತೆ. ಹಾಗೆ ಕಾನೂನು ಅಂತ ಹೇಳ್ಬೋದು, ಕಾನೂನಿನ ಬಲೆಯಲ್ಲೂ ತಪ್ಪಾಗುತ್ತೆ. ಅಷ್ಟೇ ರಾಜ್ಯ ಬೇರೆ ನನಗೆ ಗೊತ್ತಿರೋದಿಷ್ಟೇ ಈಗೇನು ತೋರಿಸ್ತಾ ಇದ್ದೀವಿ ನಾವು, ಅದರಿಂದಲೇ ನಾವು ನೋಡ್ತಾ ಇದ್ದೀವಿ, ತಿಳ್ಕೊತಾ ಇದ್ದೀವಿ, ವಿಚಾರಗಳನ್ನ ತಿಳ್ಕೊತಾ ಇದ್ದೀವಿ. ಇದರಲ್ಲಿ ಅರ್ಥ ಆಗ್ತಾ ಒಂದೇ ಏನಂತ ಮಾಧ್ಯಮ ಆಗಲಿ ಪೊಲೀಸ್ ಸಿಬ್ಬಂದಿಗಳಾಗಲಿ ನಿಮ್ಮ ಪ್ರಯತ್ನಗಳನ್ನು ಹಾಕಿರುವ ಕೆಲಸಗಳಷ್ಟೇ ಕಾಣುತ್ತದೆ, ತುಂಬ ಕೆಲಸ ಮಾಡ್ತಿದ್ದೀವಿ. ಎಂದೇ ಮಾತೆ ಇದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋದಾಗಿ ಇತ್ತೀಚಿನ ನಿಮ್ಮ ಅನೀಶ್ ಅವರು ಸಿ ಎಂ ಅವರನ್ನು ಕಟ್ಟಾಯಿಸುತ್ತಿದ್ದಾರೆ, ಇದಕ್ಕೆ ತಾಕುತ್ತಾರೆ. ನನ್ನ ಪ್ರಕಾರ ಮಾಧ್ಯಮಗಳು ಹೋಲಿಸಿಕೊಂಡು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀರೋದಾದ್ರೆ ನನ್ನದು ನನಗೆ ಬೇಕಾಗಿರೋ ನಾವು ಸಹ ಕಾಮನ್ ಮ್ಯಾನ್ ಆಗಿ ಸಿನಿಮಾ ಕಲಾವಿದರ ಹೆಸರಾಗಿ ಇನ್ನೊಬ್ಬರು ನನಗೆ ಬರೋದು ಏನಂತಂದ್ರೆ ನಾವು ಅವ್ರ ಪರ ಇವ್ರ ಪರ ಅಂತ ಮಾತಾಡೋದು ತಪ್ಪಾಗುತ್ತೆ, ಇರುತ್ತವರ ಮಾತಾಡೋದು ತಪ್ಪಾಗುತ್ತೆ. ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು, ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು. ಎಲ್ಲೋ ಪಾಪ ಓಡಾಡ್ಕೊಂಡು ರಸ್ತೆ ಮಾತ್ರ ಬಿದ್ದಿದ್ರು ಬಾಳ್ಬಿಟ್ಟಿರ್ಬೇಕಾದ ಹೇಳಿದ ಸ್ವಾಮಿ ಅವ್ರಿಗೆ ನ್ಯಾಯ ಸಿಗಬೇಕು, ಬೇಕಾಗಿಲ್ಲ ಆ ಮಗು ನ್ಯಾಯ ಸಿಗಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನ್ಯಾಯದ ಮೇಲೆ ಎಲ್ಲರಿಗೂ ಒಂದು ನಂಬಿಕೆ ಹೋಗ್ತೀವಿ. ಇದಕ್ಕೆ ಒಂದು ಒಳ್ಳೆ ನ್ಯಾಯ ಆಗಬೇಕು. ಇಷ್ಟು ಹೇಳಿ ಬಂದೆ ಹೊರತು ನಮಗೆ ನೀವು ತೋರಿಸಿರೋದು ನಮ್ಗೆ ಹೊರತು ಏನು ನೋಡ್ತೀವಿ. ಆ್ಯಕ್ಚುಲಿ ಪ್ರತಿಯೊಂದು ನಮಗೇನು ವಿಚಾರ ಗೊತ್ತಿದ್ದೆವು, ನಾವು ಸ್ಟೇಷನ್ ಒಳಗೆ ನಾವೇನು ಯಾವ ಸ್ಥಳದಲ್ಲಿ ಏನು ತೋರಿಸ್ತಾ ಇದ್ದೀವಿ ಭಾಳ ಸ್ಪಷ್ಟತೆ ಹೇಳ್ತೇವೆ. ಅಫ್ಕೋರ್ಸ್ ಎವ್ರಿಬಡಿ ಇಸ್ ಹಾರ್ಡ್ ಆ್ಯಂಡ್ ಗೋಸ್ ಔಟ್ ಟು ದಟ್ ಫ್ಯಾಮಿಲಿ ಆ್ಯಂಡ್ ನಾಟ್ ಓನ್ಲಿ ದಟ್ ಫ್ಯಾಮಿಲಿ ಏನೋ ಸರ್ ಅದೇನೋ ಸರಿ ಕಾಣಿಸ್ತಾ ಇಲ್ಲ ದ ಹೋಲ್ ಅಟ್ಮಾಸ್ಫಿಯರ್. ಆ್ಯಂಡ್ ಇದಕ್ಕಿಂತ ಹೆಚ್ಚಾಗಿ ಚಿತ್ರರಂಗಕ್ಕೆ ಒಂದು ನ್ಯಾಯ ಸಿಗಬೇಕಾಗಿದೆ ಸರ್. ಕಾರಣ ಏನು ಅಂತಂದರೆ ಯಾವುದೋ ಚಿಕ್ಕ ಚಿಕ್ಕ ವಿಚಾರ ಯಾವ್ಯಾವುದೋ ವಿಚಾರಗಳು ನಡೀತಾ ಇದೆ, ಚಿಕ್ಕ ಚಿಕ್ಕ ವಿಚಾರಗಳು ನನಗೆ ಹಿಂದೆ ಅಂತ ತಗೊಂಡು ಫಸ್ಟ್ ಟೈಮಲ್ಲೂ ಚಿತ್ರರಂಗದಲ್ಲಿ ಏನಾದರೂ ಒಂದು ಬರ್ತಾ ಇದೆ ಜನ ಬರಲಿಲ್ಲ ಅಂದರೆ ಚಿತ್ರರಂಗ ಸಿನಿಮಾ ಚೆನ್ನಾಗಿಲ್ಲ ಚಿತ್ರರಂಗ ಅದಕ್ಕೆ ಎಲ್ಲದಕ್ಕೆ ಬಂದು ನಡೀತಾರ ಸಿಚುವೇಷನ್ ನೋಡೋಕ್ಕೆ ಐ ಥಿಂಕ್ ಚಿತ್ರರಂಗಕ್ಕೆ ಒಂದು ಕ್ಲೀನ್ ಚಿಕ್ ಬೇಕಾಗಿದೆ. ಕಲಾವಿದರು ಪ್ರತಿಯೊಬ್ಬರಿಗೂ ತುಂಬ ಜನ ಇದ್ದಾರೆ, ಚಿತ್ರರಂಗ ಆದರೆ ಒಬ್ಬರಿಗೂ ಇದ್ದಾವೆ. ಏನಾಗಿದೆ ಎಲ್ಲದಕ್ಕೂ ಒಂದು ತೀರ್ಮಾನ ಸಿಕ್ಕಿ ಕರೆಕ್ಟಾಗಿರೋ ಯಾರು ಆರೋಪಿಗಳನ್ನ ಕಾಣಿಸ್ಕೊಳ್ತಾರೋ ಕರೆಕ್ಟಾಗಿ ಯಾವ ರೀತಿಯಾಗಿ ತೀರ್ಮಾನ ಮಾಡ್ತಾರೋ ಅದೆಲ್ಲ ಸೇರಿ ಒಂದು ನ್ಯಾಯ ಸಿಗಿದಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರರಂಗವೂ ಅಷ್ಟೇ ಖುಷಿ ಪಡ್ತಾರೆ. ಯಾಕೆ